ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಒಂದು ಕೊಲೆ ಮಾಡೋಕ್ಕೆ ದರ್ಶನ ಅವರು ಕಾರಣ ಆಗ್ತಾರ ಅಥವಾ ಕೊಲೆ ಮಾಡಿರ್ತಾರ ನಿಮ್ಮ ಪ್ರಕಾರ ಯಾಕಂದ್ರೆ ಈಗ ಕೊಲೆ ಆರೋಪ ಅವರ ಮೇಲೆ ಇರುವಂಥದ್ದು ಸೊ ಕೊಲೆ ಮಾಡುವ ಮಠಕ್ಕೆ ದರ್ಶನ್ ಹೋಗಿರ್ತಾರಾ ಅಂತ ಮೇಡಮ್ ಇವಾಗ ನಾನು ಏನು ಡಿಸಿಷನ್ ಹೇಳಕ್ ಯಾಕಂದ್ರೆ ಇನ್ಸಿಡೆಂಟ್ ನಡೆದೋಗಿದೆ ಅದು ನಡೆದೋಗ್ರಿಂದ ಅದನ್ನು ತೀರ್ಮಾನ ಏನಿದ್ರು ಕೋರ್ಟಲ್ಲಿ ಆಗಬೇಕು ಪೊಲೀಸ್ನ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಆದರೆ ಅವ್ರಿಗೆ ಯಾವ ಕಾರಣಕ್ಕವನ್ನ ಕರೆಸಿದ್ರು ಈಗ ನನ್ನ ಅಂತಿಗೆ ನಾನು ಇದು ಮೇಲೆ ಹೇಳ್ತಾರೆ ಈಗ ಅವ್ರೇನಂದಿರ್ತಾರೆ ಕರೆಸ ಅವನ ಹತ್ರ ಮಾತಾಡೋದು ಏನೋ ಹೇಳಿರ್ತಾರೆ ಕರ್ದಾಗ ಇಲ್ಲಿ ಏನೇನು ನಡೀತು ಅನ್ನೋದೇ ಗೊತ್ತಿಲ್ಲ ಯಾಕಂದರೆ ಆ ಆ ಇನ್ಸಿಡೆಂಟ್ ನೋಡಿದ್ರೆ ಅವ್ರ ದರ್ಶನ ಹೋಗಿ ಅವ್ನಿಗೆ ಒಡೆದು ಬಡ್ದು ಮಾಡೋ ಅಂಥ ಮಟ್ಟಕ್ಕೇನಲ್ಲ ಈಗೇನೋ ಒಂದು ಇವ್ರಿಗೂ ಅವ್ರಿಗೂ ಪ್ರೊಫೆಷನಲ್ ಆದ ಅಂದರೆ ಏನೋ ಒಂದು ರೆವೆಂಜ್ ಇರ್ಬೋದು ಇಲ್ಲ ಒಂದು ಪ್ರಾಪರ್ಟಿಯನ್ನು ಚೀಟ್ ಮಾಡಿದ್ದಾನೆ ಅಂದರೆ ಒಂದು ಕೋಟಿ ಹತ್ತು ರೂಪಾಯಿ ಲಕ್ಷಾಂತರ ರೂಪಾಯಿ ಮಾಡಿದ್ದಾರೆ ಇಲ್ಲ ಇನ್ನೇನೋ ಆದರೆ ಮೇಡಮ್ ಇದು ಒಂದು ಅವನೇನೋ ಮೆಸೇಜ್ ಕಳೆದ್ದ ಅನ್ನೋ ವಿಷಯಕ್ಕೆ ಸ್ಟಾರ್ಟ್ ಆಗಿದೆ ಇವ್ರು ಹೋಗೋ ಅವ್ನು ಒಡಿಯೋ ಬಡಿಯೋ ಅನ್ನೋ ರೇಂಜಲ್ಲಿ ಏನು ಇಲ್ಲ ಅವರು ಅವ್ರು ದರ್ಶನ್ ಸರ್ ಒಂದು ಫೋನ್ ಮಾಡಿಬಿಟ್ಟು ಯಾರನ್ನ ಕಾಲು ಹೇಳಿದರೆ ಅಷ್ಟಕ್ಕೆ ಮುಗಿದು ಏನಿಲ್ಲ ಅವ್ನು ಕರೆದುಬಿಟ್ಟು ಎಗಲ್ ಮೇಲೆ ಕೈ ಹಾಕ್ಬಿಟ್ಟು ಹಿಂಗೆ ಅಪ್ಪಿ ಅಂತ ಹೇಳ್ಬಿಟ್ಟಿದ್ರು ಅವನು ಪ್ರಪಂಚನೇ ಮರೆತು ಅವ್ರು ಹೇಳ್ದಂಗೆ ಕೇಳಿರೋನು ಇಲ್ಲಿ ಕರೆದ ಮೇಲೆ ಏನಾಯಿತು ಅನ್ನೋದು ಗೊತ್ತಿಲ್ಲ ಇಲ್ಲೇನಾಗಿದೆ ದರ್ಶನ್ ಅವ್ರ ಹತ್ರ ಓ ಸೂಪರು ಒಳ್ಳೆಯವರು ಅನ್ನಿಸ್ಕೋಬೇಕು ಹೋಗಿ ಹುಡುಗರು ಅವರು ಏನು ಒಡ್ಗೆ ಸಾಯಿಸ್ಬೇಕು ಅನ್ನೋ ಮೂಡಲ್ಲಿ ಏನು ಮಾಡಿಲ್ಲ ಇವ್ರ ಹತ್ರ ನಾವು ಸೂಪರು ನಾನು ಯಾವಾಗಲೂ ಇವರು ಇವ್ರನ್ನೇ ಇಟ್ಕೋಬೇಕು ಅನ್ನೋ ಇರ್ತಾರಲ್ಲ ಹತ್ರ ಆಗಬೇಕು ಅನ್ನೋರು ಏನೋ ಚಿಲ್ ಮಾಡಿರೋದು ಇಷ್ಟು ಜನಕ್ಕೂ ಕುತ್ತಿಗೆ ಬಂತಿದ್ದು ಸರ್ ಎಲ್ಲ ಒಂದು ಕಡೆ ದರ್ಶನ್ ಅವರನ್ನು ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಅವರು ಪೊಲೀಸ್ ಗಾಡಿಯಲ್ಲಿ ಕೂತಾಗ ಅಥವಾ ಪೊಲೀಸ್ ಸ್ಟೇಷನ್ ಒಳಗಡೆ ಹೋದಾಗ ಅಥವಾ ಕೋರ್ಟಿಗೆ ಹಾಜರಾದಾಗ ಅವ್ರ ಮುಖ ನೋಡಿದರೆ ಎಲ್ಲೋ ಒಂದು ಕಡೆ ಪ್ರಾಯಶ್ಚಿತ ಪ್ರಾಯಶ್ಚಿತದ ಒಂದು ಪ್ರಜ್ಞೆ ಅವರಿಗೆ ಕಾಡ್ತಾ ಇದೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ನಿಮ್ಗೆ ಅನಿಸಿದೆಯಾ ಸರ್ ನಿಜವಲ್ಲ ಮೇಡಮ್ ನೀವು ನನಗೆ ಆ ವ್ಯಾನೆಲೆಲ್ಲ ಕೂತಾಗ ಆ್ಯಕ್ಚುಲಿ ನನ್ನೆ ಮನೆ ನಾನು ಅದು ತುಂಬ ಫೀಲ್ ಮಾಡ್ಕೊಂಡು ಹೇಳ್ತಾ ಇದ್ದೆ ಯಾರು ಅದನ್ನು ನನ್ನ ಕಾಮಿಡಿಯಾಗಿ ಮೆಸೇಜ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಮ್ಗೆ ತುಂಬಾ ನೋವಾಯಿತು ನೀವು ಹೇಳ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಆ ಮನುಷ್ಯ ಆ ಥರ ಇದ್ದ ವ್ಯಕ್ತಿನ ಅಲ್ಲಿ ನೋಡಿದ್ರಲ್ಲ ನೀವು ಯಾವರು ಹೆಂಗೆ ಕೂತಿದ್ದರು ಅಮ್ಮ ಮೊ ನೋಡ್ತಿದ್ರೆ ಒಂದು ಫೀಲ್ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕೆಂದರೆ ನೀವೊಂದು ಮನೇಲಿ ಇದ್ದವ್ ನಾವು ಒಂಥರ ನಮ್ಮ ತಮ್ಮನ ಥರ ಇದ್ದವರು ನಂಗೆ ನಮಗೆ ಒಂದು ಪಾರ್ಟಿಗೆ ಹೋಗಲಿ ಟ್ರೀಟ್ ಮಾಡೋದಾಗಲಿ ಅಲ್ಲಿ ತಂದು ಕೊಡೋದಾಗಲಿ ನಾವು ಶಬರಿಮಲೆಗೆ ಹೋದಾಗಲೂ ಅಷ್ಟೇ ಆ ಮನುಷ್ಯ ನಮ್ಮ ಜೊತೆ ಎಲ್ಲರ ಜೊತೆ ಕೂತ್ಕೊಂಡು ತರಕಾರಿ ಹಚ್ಚೋದು ತ ಇದು ತಟ್ಟೆ ತೊಳ್ಕೊಡೋದು ಪಾತ್ರೆ ತೊಳ್ಕೊಡೋದು ಆಮೇಲೆ ಏನಾದರೂ ಇದು ಮಾಡೋದು ನಾವು ಸ್ನಾನ ಮಾಡ್ತಾಯಿದ್ರೆ ಟವಲ್ ಬೇಕಾರೆ ತಂದು ಕೊಡೋದು ಈ ಥರ ಎಲ್ಲ ಅವರು ಮಾಡ್ತಿದ್ದ ವ್ಯಕ್ತಿ ಇದ್ದಕ್ಕಿದ್ದಂಗೆ ತಪ್ಪಾಗೋಗಿರೋದು ಬೇರೆ ವಿಷಯ ಅದು ಬೇರೆ ವಿಷಯ ಬಿಟ್ಬಿಡಿ ನಮ್ಮ ಜೊತೆ ಇರೋ ವ್ಯಕ್ತಿಗೆ ಆಗೋಣ ಹಿಂಗಾದಾಗ ಅದು ನೋವು ಹಾಗೆ ಆಗುತ್ತೆ ಒಂದು ಡೀ ಗ್ರೇಡಲ್ಲಿ ನೋಡಿದಾಗ ಅವ್ರನ್ನ ಅಯ್ಯೋ ಅನಿಸೋದು ಅನ್ಸುತ್ತೆ ಅದು ಎಲ್ಲರೂ ನಮ್ಮಲ್ಲಿರೋ ಫ್ರೆಂಡ್ಶಿಪಿಗೆ ಅದು ಅನಿಸುತ್ತೆ ಅದು ಬೇರೆಯವ್ರಿಗೆ ಬೇರೆ ಥರ ಕಾಣಿಸ್ಬೋದು ಅದು ನೋವು ನನ್ಗೆ ತುಂಬಾ ಆಗಿದೆ ಸೊ ಹಾಗಾಗಿ ಆ ಟೈಮಲ್ಲಿ ನಂಗೆ ತುಂಬಾ ನೋವಾಗಿದೆ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ ನೋನಿ ಪೇನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ